ಪ್ರಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಫೋರ್ ಅಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಸಿಸೋಣ. ನಾವು ಹಿಂದಿನ ಕ್ಲಾಸ್ನಲ್ಲಿ ನಾವು ಸೂಚಕಗಳು ಅಥವಾ ಮತ್ತು ತಟಸ್ಥೀಕರಣ ಬಗ್ಗೆ ಕಲ್ತಿದ್ದೀವಿ. ಈಗ ನಾವು ತಟಸ್ಥೀಕರಣಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಒಂದು ಪ್ರತ್ಯಾಮ್ ಒಂದು ಆಮ್ಲ ಮತ್ತು ಒಂದು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್, ಆಮ್ಲ ಪ್ಲಸ್ ಪ್ರತ್ಯಾಮ್ಲಗಳು ಎರಡು ಸಂಯೋಗ ಹೊಂದಿ ಒಂದು ಹೊಸ ತಟಸ್ಥೀಕರಣ ಕ್ರಿಯೆ ನಡೆಯುತ್ತ. ತಟಸ್ಥೀಕರಣ ಕ್ರಿಯೆಯಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿಯಾಗ್ತದೆ, ಅದು ಲವಣ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಈ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ದಿನನಿತ್ಯದ ಬಳಕೆಯಾಗಿ ಬಳಸ್ತೀವಿ. ಉಪ್ಪು ಅಂತ ಹೇಳ್ತೀವಿ ನಾವು. ನೋಡ್ರಿ, ನೀವು ಸ್ವಲ್ಪ ಉಪ್ಪಿನ ಟೇಸ್ಟ್ ಅಡುಗೆ ಇರಲಿಲ್ಲ ಅಂದ್ರೆ ನಿಮ್ಗೆ ಆಹಾರ ಒಂದು ರುಚಿಯ ಒಂದು ಅನುಭವ ಆಗುತ್ತೆ. ಅದಕ್ಕಾಗಿ ನಾವು ಆಹಾರದಲ್ಲಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಬಳಸ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ನೋಡಿ, ತನಸೀಕರಣ ಕ್ರಿಯೆಯಲ್ಲಿ ಉಷ್ಣ ಉತ್ಪತ್ತಿ ಆಗ್ತದೆ ಅಥವಾ ಬಿಡುಗಡೆ ಆಗ್ತದೆ. ತನಸೀಕರಣ ಕ್ರಿಯೆ ನೋಡಿದಾಗ ಆ ಒಂದು ಕ್ರಿಯೆಯಲ್ಲಿ ಯಾವ ಒಂದು ಉಷ್ಣ ಉತ್ಪತ್ತಿ ಆಗ್ತದೆ ಅಥವಾ ಬಿಡುಗಡೆ ಆಗ್ತದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ, ಆ ನಾವೇನು ಮಿಶ್ರಣ ಮಾಡ್ತಿಲ್ಲ, ಆಸಿಡ್ ಪ್ಲಸ್ ಬೇಸ್ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಮಿಕ್ಸ್ ಮಿಶ್ರಣ ಮಾಡಿರ್ತಲ್ಲ, ಆ ಮಿಶ್ರಣದ ತಾಪ ಏನಾಗಿರ್ತಿ ಹೆಚ್ಚಾಗಿರ್ತೈತಿ ಅಂತ ನಾವು ಹೇಳ್ಬೋದು. ನೋಡ್ರಿ, ಮಾನವ ಜನರಲ್ಲಿ ಯಾವ ಆಮ್ಲವಿರುತ್ತದೆ ಅನ್ನೋ ಪ್ರಶ್ನೆ ಕೇಳಿದ ನೀವೇನ್ ಹೇಳ್ಬೇಕು, ಹೈಡ್ರೋಕ್ಲೋರಿಕ್ ಆಮ್ಲವಿರುತ್ತದೆ. ಮಾನವ ಜಠರದಲ್ಲಿ ಯಾವ ಆಮ್ಲವಿರುತ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲವಿರುತ್ತದೆ. ಅದು ಅತಿಯಾದಾಗ ನೋಡ, ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡಲಿಲ್ಲ ಅಂತಂದ್ರೆ ಏನಾಗ್ತೈತಿ ನಮ್ಗೆ, ಆಸಿಡಿಟಿ ಅಥವಾ ಆಮ್ಲದ ಒಂದು ಅನುಭವ, ಆಮ್ಲೀಯ ಒಂದು ಅನುಭವ ಆದಂಗೆ ಆಗ್ತೈತಿ. ಅದಕ್ಕಾಗಿ ಅಜೀರ್ಣ ಆದಾಗ ಒಂಥರ ಕೊಡಿಸೋದು ಒಂಥರ ಇದಾದಾಗ ಅನಿಸಲ್ಲ, ಅವಾಗ ನಾವೇನ್ ಮಾಡಬೇಕು, ಆ ಒಂದು ಆಮ್ಲೀಯವನ್ನು ಅತಿಯಾದಾಗ ಅಜೀರ್ಣ ಉಂಟಾಗ್ತದೆ. ಆ ಒಂದು ಅಜೀರ್ಣದ ಶಮನಕ್ಕಾಗಿ ನಾವೇನ್ ಮಾಡ್ತೀವಿ, ಆಂಟಾಸಿಡ್ ಟ್ಯಾಬ್ಲೆಟ್ಸ್ ಗಳನ್ನ ಅಥವಾ ಆಮ್ಲರೋಧಕ ಗುಳಿಗೆಗಳನ್ನ ಸೇವಿಸಬೇಕಾಗ್ತದೆ. ನೋಡ್ರಿ, ನಿಮ್ಗೆ ಹಿರಿಯರು ನಿಮ್ಮ ಮನೆಯೊಳಗೆ ಇವತ್ತು ಅಸಿಡಿಟಿ ಆಗಿರ್ತೀವಿ ನಂಗೆ ಬೇಡ ಹಾಕಿ ಅಂತಿರ್ತಾರೆ ನಮ್ಮ ಮನೆಯೊಳಗದು ಹಿರಿಯರು. ಅದಕ್ಕಾಗಿ ಏನೋ ಕುಡಿಯೋದು ಏನಾದ್ರೂ ಒಂದು ಅದು ಅಸಿಡಿಟಿ ಕಡಿಮೆ ಮಾಡೋಸ್ಕರ ಆಮ್ಲರೋಧಕ ಗುಳಿಗೆಗಳಾಗಿರ್ಬೋದು ಏನೋ ಆಗಿರ್ಬೋದು, ಇಂತಹ ಪ್ರತ್ಯಾಮ್ಲಗಳನ್ನ ಸೇವಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಜಠರದಲ್ಲಿ ಆಗಿರ್ತಕ್ಕಂಥ ಅತಿಯಾದ ಆಮ್ಲೀಯವನ್ನ ಕಡಿಮೆ ಮಾಡ್ಕೊಳ್ತಾರೆ. ಇನ್ನ ಇರುವೆ ಕಚ್ಚಿದ ನಮ್ಮ ಹಿಂದಿನ ಪಾಠ ಹದಿನೆಂಟು ಕ್ಲಾಸ್ ಏನ್ ಅಂತಂದ್ರೆ, ಇರುವೆ ಕಚ್ಚಿದಾಗ ಒಂದು ಚರ್ಮದೊಳಗ ಅವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಆಮ್ಲೀಯ ದ್ರವವನ್ನು ಸ್ರವಿಸ್ತಾವ. ಅದು ಆಮ್ಲೀಯ ದ್ರವವನ್ನು ಸ್ರವಿಸಿದಾಗ ನಮ್ಗೆ ಉರಿಯ ಒಂದು ಅನುಭವ ಆಗ್ತದೆ. ಆ ಒಂದು ಉರಿಯ ಒಂದು ಅನುಭವವನ್ನು ನಾವು ಶಮನಗೊಳಿಸ್ಬೇಕಂತ ಕಡಿಮೆಗೊಳಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಏನಂತಂದ್ರೆ, ಅಡುಗೆ ಸುಧಾತು ಸತ್ವೀನ ಕಾರ್ಮಿಕ ಕ್ಯಾಲ್ಮಿನ್ ದ್ರಾವಣ ಏನ್ ಮಾಡ್ಬೇಕು ಅದನ್ನು ಉಜ್ಜಬೇಕು. ಅವಾಗ ಅದೇನಾಗುತ್ತೆ, ತಟಸ್ಥ ಆಗ್ತೈತಿ. ಹೌದಲ್ಲ, ಆಮ್ಲಕ್ಕೆ ನೀವು ಪ್ರತ್ಯಾಮ್ಲವನ್ನು ಹಚ್ಚೋದನ್ನ ಉಜ್ಜಿದಾಗ ಅವಾಗೇನಾಗುತ್ತೆ, ಉರಿಯ ಒಂದು ಅನುಭವ ಕಡಿಮೆ ಆಗ್ತೈತಿ. ಅದಕ್ಕಾಗಿ ಯಾವ ಆಮ್ಲವನ್ನು ಬಿಡ್ತಾವ ನಮ್ಮ ಚರ್ಮದೊಳಗೆ ಇರುವೆ ಕಚ್ಚಿದಾಗ, ಹಿಂದಿನ ಕ್ಲಾಸ್ನಲ್ಲಿ ನೀವು ಕಲ್ತಿದ್ದೀನಿ ನಾನು ಯಾವ ಅಂತಂದ್ರೆ ಫಾರ್ಮಿಕ್ ಆಮ್ಲ. ಯಾವ ಆಮ್ಲ, ಫಾರ್ಮಿಕ್ ಆಮ್ಲವನ್ನ ಸ್ರವಿಸ್ತಾವ. ಅದಕ್ಕಾಗಿ ಇನ್ನ ರಸಗೊಬ್ಬರಗಳ ಅತಿಯಾದ ಬಳಕೆ ಮನನ್ನು ಏನ್ ಮಾಡ್ತಾವ ಅಂತಂದ್ರೆ, ನಾವು ನೋಡ್ರಿ ಹಿಂದಿನ ರೈತರು ಏನ್ ಮಾಡ್ತಾರಂತ, ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿಗೆ ರಾಸಾಯನಿಕಗಳನ್ನ ಸಿಂಪಡಿಸ್ತಾರ. ಆ ರಾಸಾಯನಿಕಗಳನ್ನ ಸಿಂಪಡಿಸೋದ್ರಿಂದ ಮಣ್ಣು ತನ್ನ ಗುಣಮಟ್ಟವನ್ನು ಕಳ್ಕೊತೈತಿ, ಮಣ್ಣಿನಲ್ಲಿ ಆಮ್ಲೀಯ ಗುಣ ಹೆಚ್ಚಾಗ್ತೈತಿ. ಆ ಆಮ್ಲೀಯ ಗುಣವನ್ನು ನಾವು ಕಡಿಮೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಲ್ಲಿ, ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ನೀರು ಬಿಸಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸಿ ಆ ಮಣ್ಣಿಗೆ ನಾವು ಸೇರಿಸ್ಬೇಕು. ಯಾಕಂತಂದ್ರೆ ಮಣ್ಣನ್ನು ನಾವು ತಟಸ್ಥಗೊಳಿಸ್ಬೇಕು. ಈಗ ನೋಡ್, ಆಮ್ಲೀಯವಾಗಿರ್ತಕ್ಕಂಥ ಮಣ್ಣಿಗೆ ಪ್ರತ್ಯಾಮ್ಲೀಯವನ್ನ ಸೇರಿಸಿದಾಗ ಆ ಮಣ್ಣು ಏನಾಗ್ತೈತಿ, ತಟಸ್ಥ ಆಗ್ತೈತಿ. ಅದಕ್ಕಾಗಿ ಅಂದ್ರೆ ಆಮ್ಲನು ಹೆಚ್ಚಿನ ಆಗುದಿಲ್ಲ, ಪ್ರತ್ಯಾಮ್ಲನೂ ಹೆಚ್ಚಾಗುದಿಲ್ಲ. ಎರಡೂ ಸಮವಾಗಿರ್ತಕ್ಕಂಥ ತಟಸ್ಥ ಅನುಗುಣವನ್ನ ನಾವು ನೋಡ್ಬೋದು. ಯಾವಾಗ ಅಂತಂದ್ರೆ ಮಣ್ಣಿನಲ್ಲಿ ಆಮ್ಲೀಯ ಗುಣ ಹೆಚ್ಚಾದಾಗ ನಾವು ಪ್ರತ್ಯಾಮ್ಲವನ್ನು ಸೇರಿಸಿ ಏನ್ ಮಾಡ್ಬೇಕು, ತಟಸ್ಥಗೊಳಿಸ್ಬೇಕು. ಈಗ ನೋಡ್ರಿ, ನಮ್ಗೆ ಅಸಿಡಿಟಿ ಆಗಿರ್ತೈತಿ ಅಥವಾ ಆಮ್ಲ ಒಂದು ಅಜೀರ್ಣ ಹೆಚ್ಚಕ್ಕೆ ಅತಿಯಾಗಿ ಅಜೀರ್ಣ ಉಂಟಾದಾಗ ನಾವು ಪ್ರತ್ಯಾಮ್ಲವನ್ನು ತಗೊಂಡ ಅದನ್ನ ಏನ್ ಮಾಡ್ತೀವಿ, ಆಮ್ಲವನ್ನು ತಟಸ್ಥಗೊಳಿಸ್ತೀವಿ. ಅಂದ್ರೆ ಅವಾಗ ನಮಗೆ ಒಂದು ಅಜೀರ್ಣತೆಯ ಸಮಸ್ಯೆಯನ್ನು ನಾವು ಸರಿಸಿ ಹೋಗ್ಬೋದು ಅಂತ ಹೇಳ್ಬೋದು. ನೋಡ್ರಿ, ಇನ್ನು
ಕಾರ್ಖಾನೆಗಳ ತ್ಯಾಜ್ಯವೂ ಸಹ ಕಾರ್ಖಾನೆಗಳಿಂದ ಬರ್ತಕ್ಕಂತಹ ನೀರು ತ್ಯಾಜ್ಯಗಳನ್ನ ಹೊಂದಿರ್ತಕ್ಕಂಥ ನೀರು ನಾವು ಸರಿಯಾಗಿ ನಾವೇನ್ ಮಾಡ್ಬೇಕು ಮಾಡ್ಬೋದು ನೀರಿನ ಆಕರಗಳಿಗೆ ಬಿಡಬಾರ್ದು. ಯಾಕಂತಂದ್ರ ಕಾರ್ಖಾನೆಗಳಿಂದ ಬರ್ತಕ್ಕಂಥ ತ್ಯಾಜ್ಯಗಳಲ್ಲಿ ಆಮ್ಲೇಯ ಗುಣ ಹೆಚ್ಚಾಗಿರ್ತೈತಿ. ಆ ಆಮ್ಲೇಯ ಗುಣವನ್ನು ನಾವು ಡೈರೆಕ್ಟ್ ನೀರಿನ ಆಕರಗಳಿಗೆ ಬಿಡೋದ್ರಿಂದ ನೀರಿನ ಆಕರಗಳಿರ್ತಕ್ಕಂತಹ ಜಲಚರ ಜೀವಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ. ಯಾಕಂತಂದ್ರ ಆಮ್ಲೇಯ ಗುಣ ಹೆಚ್ಚಾಗ್ತಂತಂದ್ರ ಅವೇನಂತವ್ ಅವು ಕೂಡ ಜಲಚರ ಜೀವಿಗಳು ಬದುಕುವುದಿಲ್ಲ, ಅವು ನಮ್ಮ ಮೇಲೆ ಪರಿಣಾಮ ಆಗ್ತೈತಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರ ಆಮ್ಲೇಯ ಇರ್ತಕ್ಕಂತಹ ನೀರನ್ನ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಆಮ್ಲೇಯ ನೀರನ್ನ ನೀರಿನ ಆಕರಗಳಿಗೆ ಬಿಡೋಕ್ಕಿಂತ ಮೊದಲು ಅದನ್ನ ಪ್ರತ್ಯಾಮ್ಲೀಯಗೊಳಿಸಿ ಅಂದ್ರೆ ಆಸಿಡ್ಗೆ ನಾವು ಬೇಯಿಸ್ಕೊಳ್ಳೇಬೇಕು. ಅಂದ್ರೆ ಆಮ್ಲಕ್ಕೆ ನಾವು ಪ್ರತ್ಯಾಮ್ಲವನ್ನು ಸೇರಿಸಿ ಆ ಪದಾರ್ಥಗಳನ್ನ ಸೇರಿಸಿ ನಾವೇನ್ ಮಾಡ್ಬೇಕು ತಟಸ್ಥಗೊಳಿಸಿ ವಿಸರ್ಜಿಸಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಆಮ್ಲಕ ಪ್ಲಸ್ ಪ್ರತ್ಯಾಮ್ಲ ಎರಡನ್ನು ಸೇರಿಸಿ ತಟಸ್ಥಗೊಳಿಸಿ ನಾವು ಹೊಸ ವಸ್ತುವನ್ನು ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ನಡುವಿನ ಕ್ರಿಯೆಯನ್ನು ನಾವೇನು ಕರಿತೀವಿ ತಟಸ್ಥೀಕರಣ ಅಂತ ಕರಿತೀವಿ. ನೋಡಿ ಆಮ್ಲವು ಅತಿಯಾದಾಗ ನಾವು ಪ್ರತ್ಯಾಮ್ಲವನ್ನು ಸೇರಿಸಿ ಅದನ್ನ ಆಮ್ಲೇಯ ಗುಣವನ್ನು ನಾವು ತಟಸ್ಥಿಗೊಳಿಸಬೇಕಾಗ್ತದೆ. ಅದಕ್ಕಾಗಿ ಇದು ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದಲ್ಲಿ ನಾವು ಕಲಿತಂತಹ ಮುಖ್ಯಾಂಶಗಳು ಅಂತ ಹೇಳ್ತೇವೆ. ಧನ್ಯವಾದ.